ಲೋಕಸಭೆ ಎಲೆಕ್ಷನ್ಗೆ ಮಂತ್ರಿಗಳು ನಿಲ್ಲೋದು ಫಿಕ್ಸ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಲೋಕಸಭೆ ಎಲೆಕ್ಷನ್ ಬಳಿಕ ಸಂಪುಟ ಪುನರ್ರಚನೆಗೂ ಆದ್ಯತೆ ಕೊಡಲಾಗ್ತಾ ಇದೆ. ಮಂತ್ರಿಗಳು ನಿಲ್ಲೋದು ಫಿಕ್ಸ್ ಅನ್ನೋದು ಕೂಡ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ಎಲೆಕ್ಷನ್ ಬಳಿಕ ಸಂಪುಟ ಪುನರ್ರಚನೆಗೆ ಆದ್ಯತೆ ಕೊಡಲಾಗ್ತಾ ಇದೆ. ಕಾಂಗ್ರೆಸ್ ಪ್ರಮುಖರ ಸಭೆಯಲ್ಲಿ ಸುರ್ಜೇವಾಲಾ ಕೊಟ್ಟರಂತೆ ಎಚ್ಚರಿಕೆಯ ಸಂದೇಶ. ಕಾರ್ಯಕರ್ತರು ಮೊದಲು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡರು, ಈಗಾಗಲೇ ಇವತ್ತು ಕಾಂಗ್ರೆಸ್ ಪ್ರಮುಖರ ಸಭೆ ಮಾಡಿತು, ಮತ್ತೊಂದು ಕಡೆ ಸುರ್ಜೇವಾಲಾ ಅವರು ಕೊಡುವ ಒಂದಿಷ್ಟು ಸಂದೇಶವನ್ನ ಕೊಟ್ಟಿದ್ದಾರೆ. ಏನೆಲ್ಲ ಆಯ್ತು ಇವತ್ತು ಸಭೆಯಲ್ಲಿ ಅಂತ? ಇವತ್ತು ಬಹಳ ಮುಖ್ಯವಾಗಿದ್ದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷದ ಸಚಿವರು ಮತ್ತೆ ಶಾಸಕರ ಸಭೆಯನ್ನು ನಡೆಸಿರ್ತಕ್ಕಂತ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಪಕ್ಷದಲ್ಲಿ ಉಪಸ್ಥಿತರಿರುವಂತಹ ಎಲ್ಲಾ ಸಚಿವರು ಕೂಡ ಒಂದು ಸಲಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಮಗೆ ಕಾರ್ಯಕರ್ತರು ಮುಖ್ಯ, ಪಕ್ಷವನ್ನ ಕಟ್ಟಿರ್ತಕ್ಕಂಥದ್ದು ಕಾರ್ಯಕರ್ತರು, ಹೀಗಾಗಿ ಕಾರ್ಯಕರ್ತರಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡಬೇಕಾಗುತ್ತೆ. ಕಾರ್ಯಕರ್ತರಿಗೆ ಸ್ಪಂದಿಸ್ತಾ ಇದ್ರೆ ಅದು ಇನ್ನೊಂದ್ ಕಡೆ ಬ್ಯಾಡ್ ಬ್ಯಾಚ್ ಆಗುತ್ತೆ. ನಾವು ಪ್ರತಿ ತಿಂಗಳು ಕೂಡ ಅಂದ್ರೆ ಪ್ರತಿ ವರ್ಷ ಅಥವಾ ಕೂಡ ನಮ್ಮ ಸಚಿವರ ಮೌಲ್ಯಮಾಪನವನ್ನ ಮಾಡ್ತೀವಿ. ಯಾರ್ಯಾರು ಈ ಒಂದು ಸಾಗುತ್ತಾರೆ ಕಾರ್ಯಕರ್ತರಿಗೆ ಓಕೆ, ಸಂಪರ್ಕ ಕಡಿತ ಆಗಿದೆ, ಮತ್ತೆ ಸಂಪರ್ಕ ಮಾಡ್ತೀವಿ. ಎಸ್ ಪಕ್ಷಕ್ಕಾಗಿ ದುಡಿದು ಅಧಿಕಾರ ವಂಚಿತರಾದವರಿಗೆ ಅಧಿಕಾರವನ್ನು ಕೊಡಬೇಕು. ನಾಳೆ ದೆಹಲಿ ಸಭೆಗೂ ಮುನ್ನ ಸಚಿವರು ಶಾಸಕರಿಗೆ ಈಗಾಗಲೇ ಸುರ್ಜೇವಾಲಾ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ. ಇವತ್ತು ಪ್ರಮುಖರ ಸಭೆಯಾಯಿತು, ಸಭೆಯಲ್ಲಿ ಬಹಳಷ್ಟು ವಿಷಯಗಳು ಚರ್ಚೆಯಾಗಿದೆ. ಇನ್ನು ಮೌಲ್ಯಮಾಪನಕ್ಕೂ ಕೂಡ ಮುಂದಾಗ್ತಾ ಇದೆ ಕಾಂಗ್ರೆಸ್. ಮೌಲ್ಯಮಾಪನದಲ್ಲಿ ಹಿನ್ನಡೆಯಾದರೆ ಅವರು ಮಂತ್ರಿ ಸ್ಥಾನದಿಂದ ಔಟ್ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಸುರ್ಜೇವಾಲಾ ಸಂದೇಶವನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಕನಿಷ್ಠ 3,000 ಕಾರ್ಯಕರ್ತರಿಗೆ ಪಕ್ಷದಲ್ಲಿ ಪ್ರಮುಖ ಸ್ಥಾನಮಾನ ಕೊಡಬೇಕು ಅನ್ನುವಂತಹ ಚರ್ಚೆಗಳಾಗಿದ್ದಾವೆ. ಲೋಕಸಭೆ ಎಲೆಕ್ಷನ್ಗೆ ಮಂತ್ರಿಗಳು ನಿಲ್ಲೋದು ಫಿಕ್ಸ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಈಗಾಗಲೇ ಕಾಂಗ್ರೆಸ್ ಎಲ್ಲ ರೀತಿಯಾದಂತಹ ತಂತ್ರಗಳನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ತುಂಬೋದಕ್ಕೆ, ಮತ್ತೊಂದು ಕಡೆ ಅಸಮಾಧಾನಿತರಿಗೆ ಸಮಾಧಾನ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಒಂದಿಷ್ಟು ಪ್ಲಾನ್ಗಳನ್ನು ಹಾಕೊಳ್ತಾ ಇದೆ. ಇಲ್ಲಿ ಕಾರ್ಯಕರ್ತರು ಮೊದಲು, ಪಕ್ಷ ಮೊದಲು, ಅಧಿಕಾರ ಆಮೇಲೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು. ಪಕ್ಷಕ್ಕಾಗಿ ದುಡಿದು ಅಂಥವರಿಗೆ ಇಲ್ಲಿ ಅಧಿಕಾರವನ್ನು ಕೊಡಬೇಕು. ನಾಳೆ ದೆಹಲಿ ಸಭೆಗೂ ಮುನ್ನ ಇವತ್ತು ಏನು ಸಭೆ ಆಯಿತಲ್ಲ, ಆ ಸಭೆಯಲ್ಲಿ ಸುರ್ಜೇವಾಲಾ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡೋಣ ಯಾವ ರೀತಿಯಾದಂಥ ಮತ್ತೆ ದೆಹಲಿಯಲ್ಲಿ ಸಭೆ ಆಗುತ್ತೆ, ಯಾವೆಲ್ಲ ಬದಲಾವಣೆಗಳಾಗ್ತವೆ, ಯಾರಿಗೆಲ್ಲ ಸಮಾಧಾನ ಆಗುತ್ತೆ ಅಂತ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್.